ಸೊ ನಮಸ್ತೆ ಸರ್. ನಮಸ್ತೆ ರಾಜೇಗೌಡ್ರವ್ರೆ, ಏನ್ ನಡೀತಾ ಇದೆ, ಯಾಕೋಸ್ಕರ ಈ ಹೋರಾಟ, ನಿಜಕ್ಕೂ ಏನ್ ನಡೀತಾ ಇದೆ ಸರ್, ಇಷ್ಟೊಂದು ಹೋರಾಟ ಮಾಡುವಂತಹ ಪರಿಸ್ಥಿತಿ ಏನ್ ಬಂತು ಸರ್? ಇಲ್ಲ, ನಾವು ಇದು ಜನಗಳ ಹೋರಾಟ ಅಲ್ಲ, ಜಾನುವಾರುಗಳ ಹೋರಾಟ ಇದು. ಸಿದ್ದರಾಮಯ್ಯನವರು ಈ ಸರ್ಕಾರ ಬಂದಾಗಿನಿಂದ ಹಾಲು ಉತ್ಪಾದಕರಿಗೆ ಬಿಡುಗಡೆ ಮಾಡಬೇಕಾಗಿದ್ದಂತಹ ಪ್ರತಿ ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹಧನ ಇಲ್ಲಿವರೆಗೆ ಬಿಡುಗಡೆ ಮಾಡಿಲ್ಲ. ಸೊ ಸುಮಾರು 7 ತಿಂಗಳಿಂದ ಬಾಕಿ ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ಜನಗಳು ಹೇಳಿದ್ರೆ ಮಾತು ಕೇಳಲ್ಲ ಅಂತ ಹೇಳಿ ದನಗಳೇ ಹೇಳಬೇಕು ಅಂತೇಳಿ ಬಂದಿದ್ದಾವೆ. ದನಗಳನ್ನು ಕರ್ಕೊಂಡು ಬಂದಿದ್ದೀರಾ, ಅವರು ಕೂಡ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ, ಏನ್ ಸರ್ ಇದು ಕತೆ? ಅದೇ, ಈ ಸರ್ಕಾರದ ವಿರುದ್ಧ ಜನರ ಧ್ವನಿ ಕೇಳಲಿಕ್ಕೆ ಇವರಿಗೆ ಕಿವುಡುತನ ಬಂದಿದೆ. ಅಟ್ ಲೀಸ್ಟ್ ದನಗಳಾದರೂ ಇವರ ವಿರುದ್ಧ ಘೋಷಣೆ ಕೂಗಿದಾಗ ಅವಾಗಾದರೂ ಇವರಿಗೆ ಕರುಣೆ ಬಂದು ಬಾಕಿಯನ್ನ ಬಿಡುಗಡೆ ಮಾಡ್ತಾರಾ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಎಷ್ಟು ಮಹಿಳೆಯರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಸರ್ ಇದರಿಂದ? 27 ಲಕ್ಷ ಮಹಿಳೆಯರು ಹಾಲು ಉತ್ಪಾದನೆ ಮಾಡ್ತಾರೆ, ಆದರೆ ಅವರಿಗೆ ಕೊಡಬೇಕಾಗಿರುವಂತಹ ಹಾಲು, ಮಹಿಳೆಯರಿಗೆ ಕೊಡಬೇಕಾದಂತಹ ಹಾಲು ಉತ್ಪಾದಕರಿಗೆ ಕೊಡಬೇಕಾದಂತಹ ಹಣ ಇವತ್ತಿಗೂ ಬಿಡುಗಡೆ ಮಾಡಿಲ್ಲ. ಇನ್ನೊಂದು ವಿಚಾರ ಹೇಳಿದ್ರಿ, ಬಿಜೆಪಿ ಸರ್ಕಾರ ಇದ್ದಾಗ ಸರಿಯಾದ ಟೈಮಿಗೆ ಬರ್ತಾ ಇತ್ತು, ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪ್ರೋತ್ಸಾಹ ಧನ ಬರ್ತಾ ಇಲ್ಲ ಅಂತ. ದಾಖಲೆನೇ ಬಿಡುಗಡೆ ಮಾಡಿದೀವಿ, ಜುಲೈ ತಿಂಗಳವರೆಗೆ ಯಾವ ಬಾಕಿನೂ ಇರಲಿಲ್ಲ. ಜುಲೈ ತಿಂಗಳಿನಿಂದ ಜನವರಿವರೆಗೆ 1 ರೂಪಾಯಿ ಕೂಡ ಬಿಡುಗಡೆ ಮಾಡಿಲ್ಲ. ಸರ್ಕಾರಕ್ಕೆ ನಿಮ್ಮ ಪ್ರಶ್ನೆ ಏನ್ ಸರ್? ಸಿದ್ದರಾಮಯ್ಯನವರೇ, ನಿಮ್ಮ ತಪ್ಪನ್ನ ಮುಚ್ಚಿ ಹಾಕ್ಲಿಕ್ಕೆ ದೆಹಲಿಯಲ್ಲಿ ಹೋಗಿ ಏನು ನಾಟಕವನ್ನ ಮಾಡ್ತಾ ಇದ್ದೀರಿ? ಈ ನಾಟಕವನ್ನ ಬಿಡಿ, ಹಾಲು ಉತ್ಪಾದಕರಿಗೆ ಹಣವನ್ನ ಬಿಡುಗಡೆ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯ ಹಾಲು ಉತ್ಪಾದಕರಿಗೆ, ಹೈನುಗಾರಿಕೆ ಮಾಡುವವರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ. ಈ ಕಾರಣಕ್ಕೋಸ್ಕರ ಈ ಹೋರಾಟವನ್ನ ಮಾಡಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ನಾನು ಕಾವ್ಯ ಹೆಗ್ಡೆ, ಕರ್ನಾಟಕ ಟಿವಿ, ಬೆಂಗಳೂರು.